ಸಾಕ್ ಸಾಕ್ ಲಗೂನ್ ಬುಕ್ಸ್ ಮನೆ ಒಳಗ್ ಬರಾಗಿಲ್ಲ, ಆತ ಬರ ತಪ್ಪಾಗಿಲ್ಲ. ಆತಲ್ಲ ಸಾಕ್ ಸಾಕ್ ಅಯ್ಯ, ನಮ್ ತಲೆ ನಮ್ಗಂದ್ರ ಇವ್ಳ ಕತ್ತೆ ಹುಡ್ದಾಗೋಯ್ತು. ನಾವ್ ಊರಿಗೆ ಬಂದ ವಿಷಯ ಎಲ್ಲ ಎಮ್ ಎಲ್ ಎ ಗಳಿಗೆ ಹೇಳು. ಆದ್ರೆ ಅಣ್ಣ ಪಾರ್ಟಿ ಮೀಟಿಂಗ್ ನಿಂದೆ ಅರೇಂಜ್ಮೆಂಟ್ ಹೆಂಗ ಮಾಡಣ? ನಿಮ್ ನಂಬ್ಕೊಂಡಿದೀನ? ಸರಿ ಏನೋ ಮಗನ, ಎಷ್ಟ್ ದಿನ ಆತು ನಿಮ್ ಮಾರಿ ನೋಡಿ. ದಾನಪ್ಪ ಕೇಂದ್ರದಾಗ ಮಾತಾಡಿ ಜಿಲ್ಲೆಗೆ ಅಕ್ಕಿನ ಗೋಧಿನ ಬಿಡುಗಡೆ ಮಾಡಿಸ್ ಬಂದಿನಿ. ಅದನ್ನ ಒಯ್ದು ಮಂದಿ ಮಾರಿ ಮ್ಯಾಗ ಒಂದ್ಸರಿ ಒಗದ್ರೆ ಸಾಯೋ ಮಟ್ಟ ಅಧಿಕಾರದಾಗಿರ್ಬಹುದು. ಯಾಕ ಹಿಂಗಿದಿ? ಮೈಯಾಗ ಆರಾಮಿದ್ದೇನ? ಅವೆಲ್ಲ ಸೂರ್ಯನ ಕಡೆ ಮುಖ ಮಾಡ್ಕೊಂಡು ನಿಂತವಳೆ. ಯಾಕ ಹಿಂಗ ನಿಂತಿ ಅಂತದೇನಾದ್ರು? ಬಾಳಪ್ಪನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ. ಅಮ್ಮ ಅವ್ರ ಕಣ್ಣು ತಪ್ಪಿಸಿ ಪಿಲಾ ತೋಡಿ ಉಗ್ರಾಣಕ್ ಬಂದು ಹೋಗ್ಯಾರ ಅಂದ್ರ ಅದೆಂತ ಜಾತಿ ಇಲಿ ಅದು? ಅವನು ಇಲಿ ಅಲ್ಲೋ, ಹುಲಿ. ತಡೀಲಿಕ್ ಹೋದವ್ರನ್ನ ಬಡದು ತೊಡೆ ತಟ್ಟಿ ಹೋಗ್ಯಾನೆ. ಆ ಸೂಳಿ ಮಗನ್ ತೊಡೆ ನಾನು ಮುರಿತೀನಿ ಅಂದ್ರ ತಡೆದು ನನ್ನ ಹೇಳಿ ಮಾಡಿ ಕೂಡ್ತಾರ. ದಾನಪ್ಪ ಮೀಸೆತಿರುವ ಮಂದಿನ ಬಲಿ ಹಾಕಕ್ಕೆ ನಿನ್ನಂತ ಮಕ್ಕಳ ಸಾಕ. ಆದ್ರೆ ಕಾನೂನು ಅನ್ನೋ ಕಬ್ಬಣ ತಟ್ಲಿಕ್ಕೆ ಅಧಿಕಾರ ಅನ್ನೋ ಅಪ್ಪ ಬೇಕು. ಗುರುವಂಶದ ಗುರುಪಾದಪ್ಪ ಕಾಲಿಟ್ಟ ಜಾಗನ ದಾರಿ ಅಂತ ತಿಳಿದು ಮಂದಿ ಮಧ್ಯದಾಗ ನನ್ನ ತಮ್ಮನ ಮೈಮುಟ್ಟಿ ಮೈಲಿಗೆ ಮಾಡುತ್ತಲ್ಲ ಹಡಬಿ ನನ್ನ ಮಗ ಯಾರವ? ಅಯ್ಯ ಅದು ಸಾರು ಬಂದು ಅವನ್ನವರ ತಮ್ಮನ ಅರೆಸ್ಟ್ ಮಾಡಿದವಾ? ಹಾಕಿದ ದಣಿಗೆ ಕಾಲು ಕೈತ ಧೈರ್ಯ ಬಂತ ಅವಂಗ ಎಲ್ಲ ಅವ ಸರ್. ಅದು ಏನಾಯ್ತು ಅಂದ್ರೆ ಎಲ್ಲೋ ಅಯ್ಯ ಏನು? ಅವಾಗ ಎಂ ಪಿ ತಮ್ಮ ಅದಾನ ಅನ್ನೋದು ಮರ್ತು ಕೂಡ ಹಾಕಿದ್ಯಾನ? ನೋಡೋ ಮಾಡಿ ತಪ್ಪು ಕ್ಷಮೆ ಕೇಳಿ ಮೊದ್ಲನ್ನ ಬಿಟ್ಟು ಕಳಿಸು. ಒಂದು ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರನೇ. ಯಾರನ್ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವ್ ಮಗನೇ? ಮರ್ಯಾದೆ, ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸೈವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಓಹೋ, ಮೈಯಾಗಿ ಬಿಸಿಲಾಗ್ತ ಕೃಷ್ಣನ ನೀರಿಗೆ ಹರಿಲಿಕ್ಕಲ್ಲ, ಅದಕ್ಕೆ ಹಿಂಗ್ ಹಾರಾಡ್ತೀಯನ? ಏಯ್, ನಾನ್ ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಅದೀನಿ, ಮರಿಬೇಡ. ಮೈ ಮ್ಯಾಗಿನ ಖಾಕಿ ಕಳಚಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ? ಇಲ್ಲ ಅಂದ್ರ ನಕ್ಸಲೈಟ್ ಬಿಡಿ ಟ್ರಾನ್ಸ್ಫರ್ ಮಾಡಿಸಿ. ನಿನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು. ಹಂಗ್ ಮಾಡ್ಲಿಲ್ಲ, ನಾನು ಎಂ ಪಿ ದೊಡ್ಡಪ್ಪ ಕೃಪಾದ್ರೆ ಅಲ್ಲ. ನಾನು ಖಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ. ನಾನು 7 ವರ್ಷ ಸರ್ವಿಸ್ ನಲ್ಲಿ 17 ಸಲಿ ಟ್ರಾನ್ಸ್ಫರ್ ಆಗಿದೆ, ಆದ್ರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ. ಊರ್ಗೆ ಒಂದು ನದಿ ಆದ್ರೆ ಹರಿಯೋ ನದಿಗೆ 1000 ನಾನ್ ಹರಿಯೋ ನದಿ ಇದ್ದಾಗೆ. ನೀನ್ ಏನೇ ಕಡ್ದ್ ಕಟ್ಟೆ ಹಾಕಿದ್ರು ನಾನ್ ಏನು ಮಾಡ್ಕೊಳಕ್ಕಾಗಲ್ಲ. ಸೊಟ್ಟು ಪವರ್ ಇದೆ, ಕಾಡ್ಬಿಡಲಿ ಸೊಟ್ಟು ಪೂರ್ತಿ ಮಾಡ್ಬಿಡ್ತೇನ. ನನ್ನ ಹತ್ರನು ಗಂಧಿದೆ. ನಿನಗ್ ಗನ್ ಕೊಟ್ಟಿರೋದು ಕಳ್ಳರು ಕಾಕರು ಮೈ ಮೇಲೆ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ, ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ಳರು ಕಾಕರನ್ನ ಸುಟ್ಟಾಕೋಕೆ. ನಾನು ಕಾನ್ವೆಂಟ್ ಅಲ್ಲಿ ಹೋದ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಹೋದ ಇನ್ಸ್ಪೆಕ್ಟರ್ ಆದವನು. ಒಳ್ಳೆ ಮಾತಿಂದ ಹೊರಗಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ ಮೇಲೆ ಕೈ ಮಾಡೋಕ್ ಬಂದೆ ಅಂತ ಬಟ್ಟೆ ಬಿಚ್ಚಿ ಒಳಗಡೆ ಹಾಕ್ಬಿಡ್ತೀನಿ.
ಯಾವಾಗ ಎಲ್ಲಿ ಹ್ಯಾಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತೀನಿ. ನನ್ನ ನೋಡ್ಕೊಳ್ಳೋದಾಗಿರ್ಲಿ, ಮೊದಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೊ. ನಾವು ಗೆಟ್ ಲಾಸ್ಟ್. Thank you.